ಎಲ್ಲರ ಬದುಕಿನ ಮೂಲ ಮಣ್ಣು, ಎಲ್ಲ ನಾಗರಿಕತೆಗಳ ಆಧಾರ ಮಣ್ಣು. ಮಣ್ಣಿಲ್ಲ ಅಂದ್ರೆ ನಾವೆಲ್ಲ ಮಣ್ಣು. ಈ ಮಣ್ಣಿಗಾಗಿ ಅಂದಿನಿಂದಲೂ ಹೋರಾಟ ನಡೀತಾನೆ ಇದೆ. ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿದ್ರು ಸ್ವಂತ ಸೂರಿನ ಹಿಂದೆ ಅನ್ಯಾಯ ಅಕ್ರಮ ನಡೀತಾನೆ ಇದೆ. ಮನೆ ಕಟ್ಟಿ ನೋಡು ಅನ್ನೋ ಗಾದೆ ಸತ್ಯ. ನಿಮ್ಮ ಕನಸಿನ ಸೂರು ನನಸು ಮಾಡೋಕೆ ನಾವಿದ್ದೀವಿ ನಿಮ್ಮೊಂದಿಗೆ. ನಿಮ್ಮೂರಲ್ಲಿ ನಿಮಗಿಷ್ಟದಂತೆ ನಿಮಗಾಗಿಯೇ 1-200 ಡ್ರೀಮ್ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್. 2 ಲಕ್ಷದಿಂದ 24 ಲಕ್ಷದವರೆಗೂ ಸಿಗುತ್ತೆ ನಿಮಗಿಷ್ಟದ ಸೈಟು. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಬೇಕಾದರೂ ಸೈಟು ತೆಗೆದುಕೊಳ್ಳುವ ಸುವರ್ಣಾವಕಾಶ. ನಿಮ್ಮಿಂದಲೇ ನಿಮ್ಮೂರಲ್ಲಿ ನಿಮಗಿಷ್ಟದಂತೆ ನಿಮಗಾಗಿ. ವೀಕ್ಷಣಗಳಲ್ಲಿ ಗ್ರಾಹಕರಿಂದ ಮ್ಯಾಗ್ಝಿನ್ ಬಿಡುಗಡೆ ಆಗಲಿದೆ. ಹಾಗೆ ವೇದಿಕೆ ಮೇಲಿರುವಂತಹ ಗಣ್ಯರು ಸೇರಿ ಮ್ಯಾಗ್ಝಿನ್ ಅನ್ನ ಬಿಡುಗಡೆ ಮಾಡಲಿದ್ದಾರೆ. ಇದನ್ನ ಮ್ಯಾಗ್ಝಿನ್ ಅಂತ ಕರೆಯೋದಕ್ಕಿಂತ ಇಟ್ ಇಸ್ ಅ ಬುಕ್ಲೆಟ್ ಆಫ್ ಇನ್ಫಾರ್ಮೇಶನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಜನಸಾಮಾನ್ಯರಿಗೆ ಬೇಕಾಗಿರುವಂತಹ ಮಾಹಿತಿ ಚಪ್ಪಾಳೆ ಬಗ್ಗೆ. ಈ ವಿಷಯ 1-200 ಡ್ರೀಮ್ ಪ್ರಾಜೆಕ್ಟ್ಸ್ ನ ಕನಸು ಆ ಮ್ಯಾಗ್ಝಿನ್ ಬಿಡುಗಡೆಯಾಗಿದೆ. ಗ್ರಾಹಕರಿಂದ ಹಾಗೂ ನಮ್ಮ ಪ್ರೀತಿಯ ಗಣ್ಯರಿಂದ ಲೋಕಾರ್ಪಣೆ ಆಗಿದೆ 1-200 ಡ್ರೀಮ್ ಪ್ರಾಜೆಕ್ಟ್ಸ್. ಸ್ವಲ್ಪ ಅಣ್ಣ ಕುತ್ಕೊಳ್ಳಿ, ಊರೇ ತಲೆ ಬರುತ್ತೆ. ನಿಮ್ಗೆ ಹೇಳ್ತಿರೋದು ಅಕ್ರಮ್ ಸರ್ ಕುತ್ಕೊಳ್ಳಿ. ಎಲ್ಲರದಿರುವಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಗ್ರಾಹಕರಿಗೆ ಹಾಗೂ ಮಾಧ್ಯಮದವರಿಗೆ ನನ್ನ ಧನ್ಯವಾದಗಳು. ಆಕ್ಚುಲಿ ಬಹಳ ಖುಷಿ ಆಗ್ತದೆ, ಅನ್ಕೊಂಡಿರ್ಲಿಲ್ಲ. ಇದೊಂದು ಹೇಳ್ಬೇಕಂದ್ರೆ ಇದೊಂದು ಸಕ್ಸಸ್ ಮೀಟ್ ಅಂತಾನೆ ಅನ್ಬೋದು. ಇಮ್ಯಾಜಿನ್ ಸಹ ಮಾಡಿರ್ಲಿಲ್ಲ ಈ ಒಂದು ಕಾನ್ಸೆಪ್ಟ್ ಮಾಡಿದಾಗ. ಇದು ನಿಜವಾಗ್ಲೂ ಆಗತ್ತಾ, ಸಾಧ್ಯನಾ ಅಂತಾನೆ ನಮ್ಗೂ ಸ್ವಲ್ಪ ಆಶ್ಚರ್ಯನೇ ಇತ್ತು. ಬಟ್ ಇವಾಗ ನೋಡಿದಾಗ ಅನಿಸ್ತದೆ ಇಲ್ಲ, ಖಂಡಿತ ಇದು ಸಾಧ್ಯ ಅಂತ. ಯಾಕಂತಂದ್ರೆ 24 ಜನ ಕ್ಲೈಂಟ್ಸ್ ನ ಒಂದ್ ಕಡೆ ಮೀಟ್ ಮಾಡಿಸೋದಂತ ನೀವು ನೋಡಿರ್ಬೋದು. ಹಲವಾರು ಕಂಪನಿಗಳಿಗೆ ಭೇಟಿ ಕೊಟ್ಟಿರ್ತೀರಾ. ಈ ಒಂದು ಪ್ರಯತ್ನ ನಮ್ಮ ಕಂಪನಿ 1-200 ಡ್ರೀಮ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಇಂದ ಆಗಿರೋದೇ ಒಂದು ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಕ್ಲೈಂಟ್ ಮುಂದೆ ಇನ್ನೊಂದು ಕ್ಲೈಂಟ್ ನ ಕುಣಿಸಿ ಮಾತಾಡೋದೇ ಇಲ್ಲ. ಬಟ್ ಇಲ್ಲಿ ಎಲ್ಲಾರನು ಒಂದ್ ಕಡೆ ಸೇರಿಸಿ ಅವ್ರ ಅಭಿಪ್ರಾಯಗಳನ್ನ ತಿಳ್ಕೊಂಡು ಅವ್ರ ಇಷ್ಟದಂತೆ ಒಂದು ಪ್ರಾಜೆಕ್ಟ್ ನ ಹೊರಗಡೆ ತರೋದಂದ್ರೆ ತಮಾಷೆ ಅಲ್ಲ. ಸೊ ಹಾಗಾಗಿ ಬಹಳ ಖುಷಿ ಆಗ್ತಿದೆ. ಅದ್ರ ಜೊತೆಗೆ ಇವತ್ತು ಬಂದ್ಬಿಟ್ಟು ಕ್ಲೈಂಟ್ಸ್ ಕೈಯಲ್ಲೇನೆ ಒಂದು ಮ್ಯಾಗ್ಝಿನ್ ಬಿಡುಗಡೆ ಅನ್ನೋದು ತುಂಬಾ ಖುಷಿ ಆಗ್ತಾ ಇದೆ. ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಬೆಂಬಲ ನಿಮ್ಮಿಂದ ಸಿಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ನಿಜಕ್ಕೂ ಇದು ಹೆಮ್ಮೆಯ ವಿಷಯ. 1-200 ಡ್ರೀಮ್ ಪ್ರಾಜೆಕ್ಟ್ಸ್ಗೆ ಇದು ಮೆಮೊರೇಬಲ್ ಡೇ ಅಂತಾನು ಹೇಳ್ಬೋದು. ಸೊ ನಿಮ್ಮೆಲ್ಲರ ಬೆಂಬಲ ಹೀಗೆ ಸಿಗುತ್ತೆ, ಮುಂದೇನು ಸಿಗುತ್ತೆ. ಹಾಗೆ ನಿಮ್ಮೆಲ್ಲರ ವಿಶ್ವಾಸ ಈಗ ನಿಮ್ಮ ಬೆಂಬಲ ಹೇಗ್ ಸಿಕ್ಕಿದೆ ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತಾನೆ ಇಚ್ಛಿಸ್ತಾ ಧನ್ಯವಾದಗಳು. ಮೊದಲನೇದಾಗಿ 1-200 ಡ್ರೀಮ್ ಪ್ರಾಜೆಕ್ಟ್ಸ್ಗೆ ನನ್ನ ಶುಭಾಶಯಗಳನ್ನ ತಿಳಿಸ್ತೀನಿ. ಒಳ್ಳೇದಾಗ್ಲಿ. ನಂದು ಹಾಗೇನೆ ಸಾಕಷ್ಟು ಜನ ಇಲ್ಲಿ ಬಂದಿದ್ದೀರಾ. ಸೊ ಮಧ್ಯಮ ವರ್ಗದವ್ರಿಗೆ ಒಂದು ಮನೆ ಕಟ್ಟೋದು ಅನ್ನಂದ್ರೆ ಅದೊಂದು ನಿಜವಾದಂತ ಒಂದು ಕನಸೆ ಅದು. ಸೊ ಆ ಕನಸನ್ನ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಅದು ನನಸಾಗೋದಕ್ಕೆ ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದೆ 1-200 ಡ್ರೀಮ್ ಪ್ರಾಜೆಕ್ಟ್ಸ್ ಅಂತ. ಈಗ ಸಾಕಷ್ಟು ಇದರಲ್ಲಿ ನಾನು ಬೇರೆ ತರದ ಒಂದು ಲ್ಯಾಂಡ್ ಡೆವಲಪ್ಮೆಂಟ್ ಗೆ ನಾನು ಜಾಹೀರಾತನ್ನ ಕೊಟ್ಟಿದ್ದೀನಿ. ಸಾಕಷ್ಟು ಜನ ಆಕ್ಟರ್ಸ್ ಗಳು ಮಾಡಿರ್ತಾರ ಅದನ್ನ. ಆದ್ರೆ ಇದು ಬೇರೆ ರೀತಿನೇ. ನನ್ಗೆ ಕುಮಾರರು ಮತ್ತೆ ಸ್ವಾತಿ ಮೇಡಮ್ ಇಬ್ರು ಬಂದು ನನ್ನ ಭೇಟಿಯಾಗಿ ಈ ಪ್ರಾಜೆಕ್ಟ್ ಬಗ್ಗೆ ಹೇಳಿದಾಗ ನಂಗೆ ನಿಜಕ್ಕೂ ಇದರಲ್ಲಿ ನಾವು ಇದನ್ನ ನಂಬಬಹುದು, ಇದರಲ್ಲಿ ಖಂಡಿತ ನಮಗೆ ಭರವಸೆ ಇದೆ, ನಮ್ಮ ಕನಸು ನನಸಾಗೋದಕ್ಕೆ ಇವರು ಖಂಡಿತವಾಗ್ಲೂ ಕೈ ಜೋಡಿಸ್ತಾರೆ ಅನ್ನೋ ಭರವಸೆ ಮೂಡ್ತು ನನಗೆ. ಸೊ ಅವ್ರು ಕೇಳ್ಕೊಂಡ್ರು ಇದನ್ನ ನೀವು ಯಾತಕ್ಕೆ ಪ್ರಮೋಟ್ ಮಾಡಬಹುದು ಅಂತ. ಸೊ ನನಗೆ ನಾನು ಬೇರೆ ಈಗ ಬೇರೆ ಪ್ರಾಪರ್ಟೀಸ್ದು ನಾನು ಮಾತಾಡಿದ್ದೀನಿ, ಆದ್ರೆ ಇದು ನನಗೆ ಇದು ಒಂಥರ ಹೊಸದು. ಅಂಡ್ ಜನರಲ್ಲಿ ಇದೊಂದು ವಿಶ್ವಾಸ ಮೂಡಿಸೋ ಅಂತ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಅಂಡ್ ಮೇಡಮ್ ಹೇಳಿದಾಗೆ ಇಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇದೆ, ಟ್ರಸ್ಟ್ ನ ನಾವು ಈ ಕಂಪನಿ ಮೇಲೆ ಇಡಬಹುದು.
ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ಅಭಿಜಿತ್ ಸರ್ ಹೇಳಿದಾಗ ಇಷ್ಟು ಬೇಗ ಇದೊಂದು ಇಷ್ಟು ಜನರು ಇದರಲ್ಲಿ ಸೇರ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಒಂದೇ ತಿಂಗಳಲ್ಲಿ ನನ್ಗೆ ತೋರಿಸಿದ್ರು ಈಗ ಎಷ್ಟು ಜನ ಅಪ್ಲಿಕೇಶನ್ಸ್ ಬಂದಿದೆ ಅಂತ. ಆಮೇಲೆ ಇದರಲ್ಲಿ ನಿಮಗೂ ಎಲ್ರಿಗೂ ಗೊತ್ತಾಗತ್ತೆ ಈ ವೆಬ್ಸೈಟ್ ಹೋದ್ರೆ ಏನೇನ್ ಕೆಲಸ ನಡೀತಾ ಇದೆ, ಅಂಡ್ ಜೊತೆಗೆ ಲೀಗಲ್ ಅಡ್ವೈಸರ್ ಕೂಡ ಇದಾರೆ. ಸೊ ಇದೊಂದು ನಿಜಕ್ಕೂ ಹೊಸ ತರದ ಒಂದು ಪ್ರಾಜೆಕ್ಟ್. ಬಿಕಾಸ್ ನಾವು ಎಷ್ಟೋ ಕಡೆ ನಾವು ಹಣ ಹೂಡುತ್ತೀವಿ, ಆದ್ರೆ ಅಲ್ಲಿ ನಮ್ಗೆ ಡೆವಲಪರ್ಸ್ ಆಗಿರ್ಬೋದು ಅವ್ರು ಬಿಟ್ಟರೆ ನಮ್ಗೆ ಇನ್ ಯಾರು ಬೇರೆ ಯಾರ್ದು ಪರಿಚಯನೇ ಇರೋದಿಲ್ಲ. ಆದ್ರೆ ಇಲ್ಲಿ ನಮ್ಗೆ ಇಡೀ ತಂಡ ಪರಿಚಯ ಆಗ್ತಾ ಇದೆ. ಅಂಡ್ ನಮ್ಮ ಜೊತೆಗೆ ಯಾರ್ಯಾರು ಹಣ ಹಾಕಿದ್ದಾರೆ, ಯಾರ್ಯಾರು ನಮ್ಮ ಜೊತೆಗೆ ಆ ಒಂದು ಲೇಔಟ್ ಆಗಿರ್ಬೋದು, ಒಂದು ಕಾಲೋನಿ ಆಗಿರ್ಬೋದು, ಅಲ್ಲಿ ಇರ್ತಾರೆ ಅನ್ನೋದು ಕೂಡ ಇವರೊಂದು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ನಿಜಕ್ಕೂ ಇದು ಒಳ್ಳೇದಾಗ್ಲಿ. ಇವರು ಏನ್ ಅಂದ್ಕೊಂಡಿದಾರೋ ಅದು ಇವ್ರ ಮುಖಾಂತರ ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ಇಲ್ಲಿ ಹಣ ಹೂಡಿರೋ ಅಂತ ನಿಮ್ಮೆಲ್ರಿಗೂ ಆದಷ್ಟು ಬೇಗ ನಿಮ್ಮ ಕನಸು ನನಸಾಗ್ಲಿ ಅಂತ ನಾನು ಆಶಿಸ್ತೀನಿ. ಮತ್ತೊಮ್ಮೆ ಮೈ ಬೆಸ್ಟ್ ವಿಶಸ್ ಟು 1-200 ಡ್ರೀಮ್ ಪ್ರಾಜೆಕ್ಟ್. ಥ್ಯಾಂಕ್ ಯು. ಇವತ್ತು 1-200 ಡ್ರೀಮ್ಸ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಬ್ರ್ಯಾಂಡ್ ಅಂಬಾಸಿಡರ್ದಾಗಿ ನಾನು ಈ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ಸಂಸ್ಥೆ ಇಷ್ಟೊತ್ತಿಗೆ ಎಲ್ಲ ಡೀಟೇಲ್ಸ್ ಈ ಜನಗಳಿಗೆ ಗೊತ್ತಾಗಿದೆ. 1,000 ರೂಪಾಯಿ ಕೊಟ್ಟು ಅಪ್ಲಿಕೇಶನ್ ತೊಗೊಂಡು ಈ ಸಂಸ್ಥೆಯಲ್ಲಿ ಮೆಂಬರ್ ಆದಮೇಲೆ ಜನಗಳು ಇಷ್ಟಪಡುವಂಥ ಜಾಗದಲ್ಲಿ ಲೇಔಟ್ ಫಾರ್ಮೇಷನ್ ಆದಮೇಲೆ ಲೀಗಲ್ ಪಕ್ಕ ಇದೆ ಅಂತ ಗೊತ್ತಾದಮೇಲೆ ನಿಮ್ಮ ಎಲ್ಲ ಅನುಮಾನಗಳು ನಿವಾರಣೆ ಆದಮೇಲೆ ಆ ಜಾಗ ನೀವು ಅಂದ್ಕೊಂಡಾಗೆ ಡಿಸೈನ್ ನೀವು ನೋಡಿದಾಗೆ ಆ ಜಾಗದಲ್ಲಿ ನೀವೆಲ್ಲ ಕಂಡುಕೊಂಡ ಮೇಲೆ ಮುಂದಿನ ಒಂದು ಪ್ರೋಗ್ರೆಸ್ ಏನು ಅದು ಏನು ಡೌನ್ ಪೇಮೆಂಟ್ ಕೊಡಬೇಕು, ಲೋನ್ ಬೇಕಾ ಅಥವಾ ನೀವು ಫುಲ್ ಕೊಡ್ತೀರ ಅನ್ನೋದು ಸಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಂಪನಿ ಸಾಗ್ತಾ ಇರೋ ಸಮಯದಲ್ಲಿ ಇವತ್ತು ನೆಲಮಂಗಲದಲ್ಲಿ ಫಸ್ಟ್ ಟೈಮ್ ಫಸ್ಟ್ ಪ್ರಾಜೆಕ್ಟ್ ಲಾಂಚ್ ಆಗ್ತಾ ಇದೆ. ಇನ್ನೊಂದು ಇವತ್ತು ನಾಳೆ ಬೆಳಗ್ಗೆಯಿಂದ ವೆಬ್ಸೈಟ್ಗೆ ಎಲ್ಲ ರೀತಿಯ ಮಾಹಿತಿ ಅಪ್ಲೋಡ್ ಆಗ್ತಾ ಇದೆ. ಇವತ್ತಿಂದ ನೆಲಮಂಗಲದಲ್ಲಿ ಫಸ್ಟ್ ಪ್ರಾಜೆಕ್ಟ್ ಲಾಂಚ್ ಆಗ್ತಾ ಇರೋ ಒಂದು ಕಾರ್ಯಕ್ರಮ ಗ್ರಾಹಕರನ್ನ ಕರೆದು ಒಂದು ಮ್ಯಾಗ್ಝೈನ್ ಬಿಡುಗಡೆ ಇವತ್ತು ಭಾನುವಾರ ಈ ಒಂದು ಸಮಾರಂಭದಲ್ಲಿ ನೆರವೇರಿತು. ಎಲ್ಲ ಗ್ರಾಹಕರಿಗೂ ಮ್ಯಾಗ್ಝೈನ್ ಕೊಟ್ಟಿದೆ. ಮ್ಯಾಗ್ಝೈನ್ನಲ್ಲಿ ಎಲ್ಲ ಡೀಟೇಲ್ಸ್ ವಿವರವಾಗಿ ಅದರಲ್ಲಿ ಬರೆಯಲಾಗಿದೆ. ಅದೆಲ್ಲ ಓದ್ಕೊಂಡು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಮ್ಯಾಕ್ಸಿಮಮ್ ಅವ್ರಿಗೆ ಏನು ಡೌಟ್ಸ್ ಇದ್ರು ಕೂಡ ಆ ಮ್ಯಾಗ್ಝೈನ್ ನೋಡಿದಾಗ ಕ್ಲಿಯರ್ ಆಗುತ್ತೆ. ಇಷ್ಟರ ಮೇಲೂ ಯಾವ್ದಾದ್ರು ಡೌಟ್ಸ್ ಬಂದಾಗ ಕಂಪ್ನಿಗೆ ಬರ್ಬೋದು. ಕಂಪ್ನಿಯ ಪ್ರತಿಯೊಬ್ಬ ಹೆಡ್ ಆಗ್ಬೋದು, ಮಾರ್ಕೆಟಿಂಗ್ ಹೆಡ್ ಆಗ್ಬೋದು, ಸ್ಟಾಫ್ ಆಗ್ಬೋದು, ವಿವರವಾಗಿ ಏನು ಬೇಕಾದ್ರೂ ಡೌಟನ್ನ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ವೇದಿಕೆ ನಿರ್ಮಾಣ ಈ ಕಂಪ್ನಿ ಮಾಡಿಕೊಟ್ಟಿದೆ. ಆ ಒಂದು ಲಾಂಚ್ ಮಾಡೋ ಒಂದು ಕಾರ್ಯಕ್ರಮ ಇವತ್ತು ನೆರವೇರಿತು. ಎಲ್ಲ ಮೀಡಿಯಾ ಮಿತ್ರರು ಭಾಗವಹಿಸಿದ್ರು, ಎಲ್ಲ ಗಣ್ಯರು ಕೂಡ ಭಾಗವಹಿಸಿದ್ರು, ಗ್ರಾಹಕರು ಕೂಡ ಬಂದಿದ್ದರು. ಇವತ್ತು ಸೂಪರ್ ಸಂಡೇ ಅಂತಲೇ ಹೇಳ್ಬೋದು. ಒಳ್ಳೆ ಆ್ಯಕ್ಚುಲಿ ಈ ಕಂಪ್ನಿ ಲಾಂಚ್ ಆಗಿ ಇಷ್ಟು ದಿವಸದಲ್ಲಿ ಇಷ್ಟು ಬೇಗ ಈ ನೆಲಮಂಗಲ ಪ್ರಾಜೆಕ್ಟ್ ಲಾಂಚ್ ಆಗುತ್ತೆ ಅಂತ ನಾನು ವೈಯಕ್ತಿಕವಾಗಿ ನಾನು ಅಂದ್ಕೊಂಡಿಲ್ಲ. ಗುಡ್, ಭಾಳ ಜನಗಳಿಗೆ ಪಬ್ಲಿಕ್ಸ್ಗೆ ಒಳ್ಳೆ ಭರವಸೆ ಬಂದಿದೆ ಅಂತ ಈ ಮೂಲಕ ನಾನು ಅನ್ಕೋತೀನಿ. ನಾನು ಹಾಗಾಗಿ ಈ ಪ್ರತಿಯೊಬ್ಬರು ಒಂದೊಂದು ಪೈಸ ದುಡಿಯೋದು ಭಾಳ ಕಷ್ಟ ಇದೆ. ಹಾಗಾಗಿ ಒಂದು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಬೇಕಾದ್ರೆ ತುಂಬ ಭಯ ಇದೆ. ಇವತ್ತು ಈ ಭಯ ಈ ಜಾಗದಲ್ಲಿ ಇಲ್ಲ. ಯಾಕೆಂದರೆ ಮುಕ್ತವಾಗಿ ನೀವು ಮಾತಾಡ್ಬೋದು. ಯಾವುದೇ ಕಾರಣಕ್ಕೂ ನಿಮ್ಗೆ ಏನು ಡೌಟ್ಸ್ ಬಂದರೂ ಕಂಪ್ನಿಗೆ ಬಂದು ಮಾತಾಡ್ಬೋದು. ಆ ಒಂದು ಕಾರಣಕ್ಕೆ ಯಾವುದೇ ಕಾರಣಕ್ಕೂ ನಿಮಗೆ ಅನ್ಯಾಯ ಈ ಕಂಪ್ನಿಯಿಂದ ಆಗಲ್ಲ ಅಂತ ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಬನ್ನಿ, ಮುಕ್ತವಾಗಿ ಮಾತಾಡಿ, ಏನು ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ಕೊಳ್ಳಿ. ಇವತ್ತು ಈ ನೆಲಮಂಗಲದಲ್ಲಿ ಇವತ್ತಿಂದ ಈ ಪ್ರಾಜೆಕ್ಟ್ ಲಾಂಚ್ ಆಗ್ತಾ ಇದೆ. ಇಲ್ಲಿಂದ ನಿಮಗೆ ಈ ವೆಬ್ಸೈಟಲ್ಲಿ ಹೋದಾಗ ನಿಮಗೆಲ್ಲ ಡೀಟೇಲ್ಸ್ ಸಿಕ್ಕುತ್ತೆ. ಆ ಒಂದು ಕಾರ್ಯಕ್ರಮ ನೆರವೇರಿತು. ಥ್ಯಾಂಕ್ ಯು.